ಓಕೆ, ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನೋಡಿದ್ರ ಇವತ್ತು ಸಿದ್ದರಾಮಯ್ಯ ಅವ್ರು ಮಾತನಾಡಿದ್ದನ? ಇಲ್ಲ ನೋಡಿಲ್ಲ, ನಾನು ಈಗ ಪಿಟಿಷನ್ ಕಮಿಟಿಯಿಂದ ಆಚೆ ಬಂದೆ, ನಂಗೆ ಸ್ವಲ್ಪ ಗೊತ್ತಾಯ್ತು ಇದು ಮಾಹಿತಿ. ಹಾ, ಯಾಕೆ ಈ ಮಾತುಗಳು ಬರಕ್ ಶುರುವಾಗಿದೆ ಅಂತ ಎಲ್ಲ ಬಿಜೆಪಿ ಮೋದಿ ವಿರುದ್ಧವಾಗಿ? ಇಲ್ಲ, ಮೋದಿ ವಿರುದ್ಧವಾಗಿ ಏನಕ್ಕಿಂತ ಜನರ ವಿರೋಧವಾಗಿ. ಜನರ ವಿರೋಧವಾಗಿ? ಯಾಕಂದ್ರೆ ಇದೊಂಥರ ಕೆಟ್ಟ ಚಾಳಿ ಪ್ರಾರಂಭ ಆಗಿದೆ ಇದು. ಇವರು ಯಾರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಾ ಇಲ್ಲ. ಯಾಕೆ ಮೋದಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಜನ? ಅವರಲ್ಲಿ ಏನ್ ವೈಶಿಷ್ಟ್ಯ ಕಂಡಿಡಿದ್ದಾರೆ? ಅವ್ರ ಬಗ್ಗೆ ಯಾಕೆ ಹೆಚ್ಚು ಭರವಸೆ ಬಂದಿದೆ ಈ ಒಂದು ಸರ್ಕಾರ, ಈ ಒಂದು ಪಕ್ಷಗಳಿಗಿಂತ ಅನ್ನೋದೊಂದು ನಿಜವಾದ ಆತ್ಮಾವಲೋಕನ ಮಾಡ್ಕೊಂಡಿದ್ರೆ ಈ ಮಾತುಗಳು ಬರ್ತಾ ಇರ್ಲಿಲ್ಲ. ಇಲ್ಲ ಬಟ್ ಸಿದ್ದರಾಮಯ್ಯ ಅವ್ರು ಹೇಳೋದು ಏನಂದ್ರೆ, ಎಲ್ಲ ನಾವು ಕೊಡ್ತೀವಿ ನಿಮ್ಗೆ, ಬಟ್ಟೆ, ಅಕ್ಕಿ, ಹಾಲು, ಶೂಸ್ ಎಲ್ಲ ನಾವೇ ಕೊಡೋದು, ಓಟ್ ಹಾಕೋದು ಯಾಕೆ ಅವರಿಗೆ? ಚುನಾವಣೆ ಬಂದಾಗ ಇದನ್ನ ಮೀರಿ ಒಂದಿದೆ ದೇಶನ ಯಾರು ಚೆನ್ನಾಗಿ ನಡೆಸ್ತಾರೆ, ನಮ್ಗೆ ಭರವಸೆಯ ಬದುಕು ಯಾರು ಕೊಡ್ತಾರೆ ಅನ್ನೋದೊಂದಿದೆ. ಮತ್ತೆ ಅಕ್ಕಿ ಕೊಡೋದು, ಇನ್ನೇನು ಎಣ್ಣೆ ಕೊಡೋದು, ಜ್ಞಾನ ಕೊಡೋದು, ಇದು ಮತ ಸೆಳೆಯುವ ಲಂಚ ಆಗಬಾರ್ದು. ನಾವು ಕೊಟ್ಟವು ನೀವು ಓಟ್ ಹಾಕಿಲ್ಲ ಅಂದ್ರೆ ಅದೆಲ್ಲೋ ಲಂಚದ ಒಂದು ರೀತಿ ಆಗುತ್ತೆ. ಇವರು ಪ್ರಾಮಾಣಿಕವಾಗಿ ಕಾರ್ಯಕ್ರಮ ಕಾರ್ಯ ಮಾಡಿದಿದ್ರೆ ಜನ ಇವ್ರ ಪ್ರಾಮಾಣಿಕತೆ ಅರ್ಥ ಮಾಡ್ಕೊಳ್ತಾ ಇದ್ರು ಏನೋ. ಅಂದ್ರೆ ಅವ್ರ ಮಾತಿನಲ್ಲೇ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕು, ನಾವು ಮಾಡಿದ ಯೋಜನೆ ಎಲ್ಲ ನೀವು ಪ್ರತಿಫಲವಾಗಿ ಓಟ್ ಹಾಕಿ ಅನ್ನೋದು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಇವರು ಇವ್ರ ಒಟ್ಟು ಇವರ ವರ್ತನೆಯಲ್ಲಿ, ನಡವಳಿಕೆನಲ್ಲಿ, ಕಾರ್ಯಕ್ರಮದಲ್ಲಿ ಏನಾದರೂ ಕೊರತೆ ಇದ್ರೆ ಅದು ಪ್ರಾಮಾಣಿಕೆಯ ಕೊರತೆ, ಪ್ರಾಮಾಣಿಕತೆಯ ಕೊರತೆ. ಇದು ನಮ್ ಜನ, ನಮ್ ಜನಕ್ಕೆ ನಾವು ಮಾಡಬೇಕು ಅನ್ನೋಕ್ಕಿಂತ ನಾವು ಮುಂದಿನ ಮತದಾನದಲ್ಲಿ ಮತ ಹಾಕೋರ್ಗೋಸ್ಕರ ಮಾಡ್ತಾ ಇದೀವಿ ಅಂತ ಒಂದು ಭಾವನೆ ಇದೆಯಲ್ಲ, ಅದು ಇವ್ರನ್ನ ಸರಿಯಾದ ಒಂದು ಪಾಠ ಕಲಿಸ್ತಾ ಇದೆ. ಅದಕ್ಕೋಸ್ಕರ ಇದು ಮೋದಿಯವರ ಮೇಲಿನ ಕೋಪಕ್ಕಿಂತ ಜನರ ಮೇಲಿನ ಒಂದು ಕೋಪ, ಮತ್ತೆ ತಮ್ಮ ಬಗ್ಗೆ ತಾವೇ ತೋರಿಸ್ಕೊಳ್ತಾರೋ ಹತಾಶೆ. ಓಕೆ ಸುರೇಶ್ ಕುಮಾರ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿ ಜೊತೆಗೆ ಮಾತನಾಡಿದ್ದಕ್ಕೆ.